ಏನ್ ಚಪ್ಪಾಳು ಕೇಳಿಸ್ತಾ ಇಲ್ಲ? ಲವ್ ಮಾಡಿದಿರಾ? ಪಾರಿವಾಳ ಹಾರೋಗಿದೆಯೇನಪ್ಪ? ಸೋಮ್ನೆ ತಮಾಷೆ ನಿಮ್ಗೋಸ್ಕರ ಬಂದ ಗೀತೆ ರೈಟ್ ಕೇಳಿ. ಥ್ಯಾಂಕ್ ಯು, ಧನ್ಯವಾದಗಳು. ತುಳಿತಾ ಈಗ ಒಂದು ಡೈಲಾಗ್ ಹೇಳೋಣ, ಓಕೆನಾ ಸತೀಶ? ರೈಟ್. ಸೋಮ್ನೆ ತಮಾಷೆಗೆ ಕೇಳಿ ಈ ಒಂದು ಸಂಭಾಷಣೆ. ಕೇಳ್ತಿದ್ದಂತೆ ಮೊನ್ನೆ ಒಬ್ಬ ವ್ಯಕ್ತಿ ಕೇಳಿದ್ರು ಮೈಸೂರಲ್ಲಿ ನನ್ನ, ಸರ್ ನಿಮ್ಮನ್ನು ಡಿಕೆಡಿ ನೋಡ್ತಾ ಇದ್ದೀವಿ, ವಿಷ್ಣು ಸರ್ ಹಾಗೇ ಕಾಣಿಸ್ತೀರಾ, ವಿಷ್ಣು ತರಾನೇ ಇದ್ದೀರಾ. ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್, ಆನ್ಸರ್ ಮಾಡಬೇಕು ಅಂತ ಒಬ್ಬ ವ್ಯಕ್ತಿ, ಅಭಿಮಾನಿ ಅವನು. ಹೇಳಪ್ಪ ಏನ್ ನಿನ್ ಪ್ರಶ್ನೆ? ಸರ್ ವಿಷ್ಣುವರ್ಧನ್ ತೀರ್ಕೊಂಡು ಎಷ್ಟು ವರ್ಷ ಆಯ್ತು ಅಂದ. 14 ವರ್ಷ ಅಂದೆ. ಪರವಾಗಿಲ್ಲ, ಅವ್ರ ಸಮಾಧಿ ನೋಡ್ತಾ ಇದ್ರ ಸರ್ ಹೇಗಿದೆ ಅಂದ. ಚೆನ್ನಾಗಿದೆಯಪ್ಪ, ಸುಳ್ಳು ಹೇಳಬೇಡಿ ಸರ್. ಅದೊಂದು ಸಮಾಧಿನ, ಒಳ ತಿಪ್ಪೆ ನೋಡ್ದಂಗಿದೆ ಇದ್ರಿ. ಯಾಕೆ ಸರ್ ನಮ್ಮ ವಿಷ್ಣು ಸರ್ಗೆ ಮೋಸ ಮಾಡ್ತಾವ್ರೆ? 14 ವರ್ಷ ಅವ್ರ ಸಮಾಧಿ ಕಟ್ಟಿಲ್ಲ, ಉತ್ತರಳ್ಳಿ ಇರುವಂತ ಅಭಿನವ ಸ್ಟುಡಿಯೋದಲ್ಲಿ ಯಾಕೆ ಸಮಾಧಿ ಕಟ್ಟಿಲ್ಲ ಆದ್ರು? ನನ್ನ ಕಣ್ಣಲ್ಲಿ ನೀರು ಬಂತು ಸರ್. ನೈ ನೀವು ಹೇಳಲೇಬೇಕು ಸರ್ ನಿಮ್ಗೆ ಆನ್ಸರು. ಹೇಳದೆ ಹೋದ್ರೆ ನಿಮ್ಮನ್ನ ಆ ಸ್ಟೇಜ್ ಬಿಟ್ಟು ಕೆಳಗೆ ಬಿಡೋದಿಲ್ಲ ಅಂತ. ಆಯ್ತಪ್ಪ, ನಿನ್ನ ಪ್ರಶ್ನೆಗೆ ನನ್ನ ಆನ್ಸರ್ ನನ್ನ ಹತ್ರ ಏನೂ ಇಲ್ಲ, ಆದ್ರೆ ಹೇಳ್ಬೋದು. ಕಣ್ಣಲ್ಲಿ ದಡದ ನೀರು ಬಂದು ಒಂದೇ ಮಾತು ಹೇಳಿದೆ, ವಿಷ್ಣು ಸಮಾಧಿ ಯಾಕೆ ಕಟ್ಟಿಲ್ಲ ಅಂದ್ರೆ ವಿಷ್ಣು ದಾದ ಸತ್ತಿಲ್ಲ, ಅದಕ್ಕೆ ಅವ್ರ ಸಮಾಧಿ ಕಟ್ಟಿಲ್ಲಪ್ಪ ಅಲ್ವಾ ಸರ್. ವಿಷ್ಣು ಸಮಾಧಿ ಕಟ್ಟಿದ್ರೆ, ಅವ್ರ ಸಮಾಧಿಯನ್ನ ಕಟ್ಟಿದ್ರೆ ಅವ್ರು ಸತ್ತಿದ್ರೆ ಕಟ್ಟಬೇಕಲ್ಲ. ಅವ್ರು ಸತ್ತೇ ಇಲ್ಲ, 6 ಕೋಟಿ ಕಣ್ಣಿಗೆ ಮನಸ್ಸಲ್ಲಿದ್ದಾರೆ ವಿಷ್ಣು ದಾದ ಅವರು ಅಲ್ವಾ. ಇವತ್ತು ರಾಕಿ ಸ್ಟಾರ್ ಎಸ್ ಅವ್ರು ಏನಾದ್ರೂ ಹೆಸರು ಮಾಡಿದ ಕಾರಣ ವಿಷ್ಣು ದಾದ ಅವರ ಆಶೀರ್ವಾದ. ಇವತ್ತು ಕೋಟಿಗೊಬ್ಬ ಬಿಗ್ ಬಾಸ್ ಖ್ಯಾತಿಯ ಸುದೀಪ್ ಸರ್ ಏನಾದ್ರು ಬೆಳೀತಾ ಇದ್ದ ಕಾರಣ ವಿಷ್ಣು ಅಪ್ಪಾಜಿಯವರ ಆಶೀರ್ವಾದ. ಆ ಪುಣ್ಯಾತ್ಮ ಇರುವವರಿಗೆ ನೆಮ್ಮದಿ ಇಲ್ಲ, ಸತ್ತ ಮೇಲೆ ನೆಮ್ಮದಿ ಇಲ್ಲ ಸರ್. ಆದ್ರೆ ಮೇಡಮ್ ಅವರು ಅಭಿನಯಿಸ್ತಿರುವಂತ ಕಲ್ಲನ್ನು ತೆಗೆದುಕೊಂಡು ಹೋಗಿ ಮೊನ್ನೆ ಮೈಸೂರಿನ ಸಮಾಧಿ ಕಟ್ಟಿದ್ದಾರೆ ಒಂದು ಖಡ್ಗದ ರೂಪದಲ್ಲಿ. ಆ ಭಾರತಿ ಮೇಡಮ್ ಅವರಿಗೆ, ಆ ವಿಷ್ಣು ಅಭಿಮಾನಿಗೆ ಬರಲಿ ಒಂದು ಪ್ರೀತಿಯ ಚಪ್ಪಾಳೆ. ಈ ಒಂದು ಸಂಭಾಷಣೆ ಹೇಳೋಣ. ಚಿತ್ರ ಕದಂಬ, ಹೇ ಕದಂಬ ವಿಷ್ಣು, ಈ ವಿಷ್ಣು ಒಂಥರ ಕರೆಂಟ್ ಇದ್ದ ಹಾಗೆ, ಅವರನ್ನ ಯಾರು ಮುಟ್ಟಕ್ಕಾಗಲ್ಲ. ಮುಟ್ಟಿದ್ದಾಯ್ತಂದ್ರೆ ಇಲ್ಲಿ ಕೂತಿರುವಂತ ನನ್ನ ಗಂಡು ಮೆಟ್ಟಿದ ನಾಡಿನ ಅಭಿಮಾನಿಗಳು, ಸುನಗು ತಾಂಡದ ಅಭಿಮಾನಿಗಳು ಸುಮ್ಮನೆ ಬೆಡಕಿಲ್ಲ. ಪವರ್ ಫಾರ್ ಕನೆಕ್ಟ್ ಕರೆಂಟ್ ಇದ್ದ ಹಾಗೆ ನಮ್ಮ ಅಭಿಮಾನಿಗಳು ಅಲ್ವಾ. ಅವರನ್ನೇನಾದ್ರೂ ಮೋಟಾಗಿ ಬಂದ್ರೆ ಈ ವಿಷ್ಣು ಸುಮ್ಮನೆ ಬಿಡ್ತಾನ. ಸಿಂಹ ಈ ಕವಿ ಕರ್ನಾಟಕದ ಆಸ್ತಿ, ಈ 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ ಇದೆ ಅಲ್ವಾ. ಮೋಸ್ಟ್ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದು ಚರಿತಲಿಲ್ಲ, ನಿರ್ಧಾರ ನಿನ್ಕಲಿದೆ. ಈ ಕದಂಬ ಅಂತ ಕರೆಂಟ್ ಹಾಗೆ ಪ್ರೀತಿಯಲ್ಲಿ ಸ್ವಿಚ್ ಹಾಕಿದ್ರೆ ಬೆಳಕು, ಅದು ನಿಮ್ಮ ಕದಂಬ ಚಪ್ಪಾಳೆ. ನಿಮ್ಮಿಂದ ಅಭಿಮಾನಿ, ನೀನು ಮಂತ್ರಿ ಆದರೆ ನಾನು ರಾಜ. ರಾಜ ನಿನ್ನ ಕುರ್ಚಿ ಆಗುತ್ತದ್ದು ಗೊತ್ತಿಲ್ಲ, ಆದ್ರೆ ನಮ್ದು ಹಾಗಲ್ಲ. ಈ ಸುನಿಲ್ ತಾಂಡದ ಅಭಿಮಾನಿ ಕೊಟ್ಟರು ಬಂದ ಕುರ್ಚಿ ಇದು,
ಯಾರಿಗೂ ಅಲ್ಲಿ ಅರ್ಸಕ್ಕಾಗಲ್ಲ. ಮನಸ್ಸು ಮಾಡಿ ನಮ್ಮ ಸುನಿಗಿದಾಡ ಅಭಿಮಾನ ಬೇಕಾದ ಮಂತ್ರಿ ಮಾಡ್ತಾರೆ ಅಂತ ಹೃದಯವಂತರು. ಊರು ಪುಣ್ಯಕ್ಷೇತ್ರ ನಮ್ಮ ಸುರುಗುದಾಡ ಊರು ಅಲ್ವಾ. ಮಗ ಹೇಳು ಏನು ಮಂತ್ರಿ ಆಗ್ತಾನೆ, ಹೇಳಿದ್ದಾನೆ ಮಾಡ್ತಾನೆ, ಮಾಡಿದ್ದಾನೆ ಹೇಳ್ತಾನೆ. ಏ ಸಿಂಹಾದ್ರಿಯ ಸಿಂಹ, ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ, ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್.